ಭಾರತದಲ್ಲಿ ಮಂದಿರವನ್ನ ಒಡೆಯುವ ಕೆಲಸವನ್ನ ಮೂರು ರೀತಿಯ ಜನರು ಮಾಡಿದ್ದಾರೆ. ಮೊದಲನೆಯದಾಗಿ ಮುಸ್ಲಿಮರು ಮಾಡಿದ್ದಾರೆ, ಎರಡನೆಯದಾಗಿ ಕ್ರಿಶ್ಚಿಯನ್ನರು ಮತ್ತು ಮೂರನೆಯದಾಗಿ ಹಿಂದೂಗಳೇ ಮಂದಿರವನ್ನ ಒಡೆಯುವ ಕೆಲಸ ಮಾಡಿದ್ದಾರೆ ಎಂದು ಯುವ ಬ್ರಿಗೇಡ್ ಸಂಸ್ಥಾಪಕ ಚಕ್ರವರ್ತಿ ಸೂಲಿಬೆಲೆ ಹೇಳಿದ್ದಾರೆ. ಗೋವಾದ ಪೋಂಡಾದಲ್ಲಿ ನಡೆಯುತ್ತಿರುವ ದಶಮ ಅಖಿಲ ಭಾರತ ಹಿಂದೂ ರಾಷ್ಟ್ರ ಅಧಿವೇಶನದಲ್ಲಿ ಮಾತನಾಡಿದ ಯುವ ಬ್ರಿಗೇಡ್ ಸಂಸ್ಥಾಪಕ ಚಕ್ರವರ್ತಿ ಸೂಲಿಬೆಲೆ ಅವರು, ಮೊದಲನೆಯದಾಗಿ ಮುಸ್ಲಿಮರು ದೈಹಿಕವಾಗಿ ದೇವಸ್ಥಾನವನ್ನ ಪಡೆದು ಹಾಕಿದ್ರು, ಎರಡನೆಯದಾಗಿ ಕ್ರಿಶ್ಚಿಯನ್ರು ಮಂದಿರವನ್ನ ಪಡೆದು ಹಾಕಿದ್ರು. ವಿಶೇಷವಾಗಿ ಗೋವಾದಲ್ಲಿ ಇದು ನಡೆದಿದೆ. ಕ್ರಿಶ್ಚಿಯನ್ನರು ಮಂದಿರಕ್ಕೆ ತೆರಳುವ ಮಾನಸಿಕತೆಯನ್ನ ಕೂಡ ಪಡೆದು ಹಾಕಿದ್ರು. ಒಂದು ದೃಷ್ಟಿಯಲ್ಲಿ ಮುಸ್ಲಿಮರಿಗಿಂತ ಹೆಚ್ಚು ಇವರು ಅಪಾಯಕಾರಿ ಎನ್ನಬಹುದು. ಮೂರನೆಯದಾಗಿ ಹಿಂದೂಗಳೇ ಮಂದಿರದ ಪರಿಸರದಲ್ಲಿದ್ದ ಆಧ್ಯಾತ್ಮಿಕ ಪದ ಚಿಹ್ನೆಗಳನ್ನು ಧ್ವಂಸಗೊಳಿಸಿದ್ದಾರೆ. ಇಂದು ನಾವು ನಮ್ಮ ಮಂದಿರಗಳಿಗೆ ತೆರಳಿದಾಗ ಅಲ್ಲಿ ಆಧ್ಯಾತ್ಮಿಕ ಪದ ಚಿಹ್ನೆಗಳು ಕಂಡುಬರುವುದಿಲ್ಲ, ಬದಲಾಗಿ ಮಂದಿರಗಳು ಮಾಲ್ಗಳಂತೆ ಕಂಡುಬರುತ್ತಿವೆ ಎಂದು ಚಕ್ರವರ್ತಿ ಸೂಲಿಬೆಲೆ ನುಡಿದ್ರು. ನಮ್ಮ ಪುರಾತನ ಪ್ರಾಚೀನ ಮಂದಿರಗಳನ್ನು ನಾವು ನೋಡುತ್ತಲೇ ಇಲ್ಲ. ಈ ಮಂದಿರಗಳ ಪರಿಸರ ಸ್ವಚ್ಛಗೊಳಿಸುವ ಮತ್ತು ಈ ಮಂದಿರಗಳ ಪುನರ್ ನಿರ್ಮಾಣ ಮಾಡುವ ಕೆಲಸಗಳು ನಮ್ಮಿಂದ ಆಗುತ್ತಿಲ್ಲ. ಪುನರ್ ನಿರ್ಮಾಣ ಹೇಗೆ ಮಾಡುವುದು? ಮಂದಿರಗಳನ್ನು ಜಾತಿಯಿಂದ ಮೇಲೆತ್ತಿ ಹಿಂದೂ ಮಂದಿರಗಳನ್ನಾಗಿ ಮಾಡಬೇಕು. ಮಂದಿರಗಳ ಪರಿಸರಗಳನ್ನು ಸ್ವಚ್ಛಗೊಳಿಸಿ ಅಜೀರ್ಣಾವಸ್ಥೆಯಲ್ಲಿರುವ ಮಂದಿರಗಳನ್ನು ಪುನರ್ ನಿರ್ಮಾಣ ಮಾಡಬೇಕೆಂದು ಚಕ್ರವರ್ತಿ ಸೂಲಿಬೆಲೆ ನುಡಿದ್ರು. ಈ ಸಂದರ್ಭದಲ್ಲಿ ಹಿಂದೂ ಜನಜಾಗೃತಿ ಸಮಿತಿಯ ಪ್ರಮುಖರು ಮತ್ತು ಹಿಂದೂ ಸಂಘಟನೆಯ ಪ್ರಮುಖರು ಹಾಜರಿದ್ದರು. ಪ್ರಕಾಶ್ ಭಟ್, ಸತ್ಯಂ ನ್ಯೂಸ್, ಗೋವಾ. ವರದಿಗಾರರು तीसरे लोग अगर किसी ने मंदिरों को ध्वस्त किया है तो वो तो हिंदू ही है. तो ये मैं बहुत सीरियसली मानता हूँ. हिंदुओं ने कैसे ध्वस्त किया? हमने मंदिर के परिसर में जो आध्यात्मिक पदचिन्ह थे उसको ध्वस्त कर दिया हम लोग. आजकल आप कहीं जाते हो तो वहाँ आध्यात्मिक पदचिन्ह कम दिखते और आपको मंदिर मॉल बने हुए दिखते. वहाँ जो पश्चिमी सभ्यता वाले लोग हैं, पश्चिमी सभ्यता को सराहने वाले लोग हैं, वही बहुत आते हुए लगते हैं. और जो पुरातन मंदिर थे, प्राचीन मंदिर थे, उसको हम झांक के भी नहीं देखते. उसका परिसर, उसको ठीक बनाने का, उसको पुनर्निर्माण करने का वो प्रयास हमसे नहीं हो रहा है. तो मुझे लगता है हमने ही उसको ध्वस्त किया है. तो पुनर्निर्माण कैसे करना? पहले तो हमारे मंदिरों को ये पश्चिमी सभ्यता वाले लोगों से पहले छीनना है. तो मंदिरों के परिसर को हमें देखना है और मंदिरों के परिसर को ठीक बनाना है. और दूसरा, हमने सोचा मंदिरों को जाति से ऊपर उठकर हिंदू मंदिर बनाना है. जय तू हिंदू राष्ट्रम, जय तू हिंदू राष्ट्रम. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.